ನೇಂದ್ರನಲ್ಲಿ ಮೂರು ವೆರೈಟಿ ಬರುತ್ತೆ. ಒಂದು ಕ್ವಿಂಟಲ್ ನೇಂದ್ರ ಅಂತ ಬರುತ್ತೆ, ಇನ್ನೊಂದು ನಾಟಿ ನೇಂದ್ರ ಬರುತ್ತೆ, ಇನ್ನೊಂದು ಮಂಜರಿ ಬರ್ತದೆ. ಸೊ ಕ್ವಿಂಟಲ್ ನೇಂದ್ರ ಏನಂತ ಹೇಳಿದ್ರೆ ಒಂದು 14 months ಬೇಕದು. ಏನು ಗೊನೆ ಬಂದು ನಾವು ಹಾರ್ವೆಸ್ಟ್ ಮಾಡಿ ನಾವು ಸೇಲ್ ಮಾಡೋ ತನಕ 15 months ಆಗುತ್ತೆ ಕ್ವಿಂಟಲ್ ನೇಂದ್ರ. ಅದೇ ನಾಟಿ ನೇಂದ್ರ ಬಂದು 12 months ಆಗುತ್ತೆ, 11 to 12 months. ಸೊ ನಾಟಿ ನೇಂದ್ರ ಬಂದು 8 months ಪ್ರೆಗ್ನೆನ್ಸು ಆ್ಯಕ್ಚುಲಿ. ಅದೇ ಮಂಜರಿ ಬಂದು ನಮಗೆ 6 months ಡಿಲಿವರಿ ಇರ್ತದೆ. ಅದು 4.5 months ಪ್ರೆಗ್ನೆನ್ಸ್ ಇರ್ತದೆ, 6 months ಡಿಲಿವರಿ ಇರ್ತದೆ. ಸೊ ಒಂದು 9.5 to 10 months ಹಾರ್ವೆಸ್ಟ್ ಆಗೋಗುತ್ತೆ. ಅದು ನಮ್ಗೇನು ಬೆನಿಫಿಟ್ ಅಂತಂದರೆ, ಜೊತೆಗೆ ಇದು ಫರ್ಟಿಲೈಸರ್ನು ಕಡಿಮೆ ತಗೊಳುತ್ತೆ, ಟೈಮಿಂಗ್ಸ್ ಕಡಿಮೆ ತಗೊಳುತ್ತೆ, ಬೇಗ ಬರುತ್ತೆ. ಸೊ ಅದೊಂದು. ಮತ್ತು ಇನ್ನೊಂದು ಏನಂದರೆ ಎತ್ತರ ಬೆಳೆಯೋದಿಲ್ಲ. ಸೊ ಇದು ಎತ್ತರ ಬೆಳೆದಿರೋ ರೀಸನ್ ಏನಂದರೆ ಫರ್ಟಿಲೈಸರ್ ಚೆನ್ನಾಗಿ ಕೊಟ್ಟಿದ್ದೀವಿ, ಅದರಲ್ಲೂ ನಿಮ್ಮ ಮಲ್ಟಿಪ್ಲೆಕ್ಸ್ ಕೊಟ್ಟಿದ್ದೀವಿ, ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಬನಾನಾ ಸ್ಪೆಷಲ್ ಕೊಟ್ಟಿದ್ದೀರಾ? ಬನಾನಾ ಸ್ಪೆಷಲ್ ಕೊಟ್ಟಿದ್ದೀವಿ, ಜಿಂಕ್ ಐ ಕೊಟ್ಟಿದ್ದೀವಿ, ವಾಟರ್ ಸಾಲೆಬಲ್ ಪ್ರತಿ ಒಂದು ಕೊಟ್ಟಿದ್ದೀವಿ. ನಿಮ್ದು ಏನು ಜೀವರಸಿಂದ ಹಿಡಿದು ಮತ್ತು ಸಮರಸ್ ತನಕ ಎಲ್ಲಾನು ಕೊಟ್ಟಿದ್ದೀವಿ. ನಿಮ್ದು 4 ವಾಟರ್ ಸಾಲೆಬಲ್ ಇದೆ, 4 ಸರ್, 4 ಕೊಟ್ಟಿದ್ದೀವಿ. ಜನರಲ್ ಲಿಕ್ವಿಡ್, ಜೀವರಸ್, ಸಮರಸ್ಸು, ಮತ್ತು ಮೊನ್ನೆ ಒಂದು ಯಾವ್ದು ಹಾಕ್ಸಿದ್ರಲ್ಲ ಸರ್, ಅದು ಮಲ್ಟಿನಲ್. ಸೊ ಮಲ್ಟಿನಲ್ ಬಂದು ನಾವು ಎವ್ರಿ 15 days ಒಂದ್ಸರಿ ಕೊಡ್ತೀವಿ. ಒಂದು ಎಕರೆಗೆ 2 liter ಮಲ್ಟಿನಲ್ಲು ಮತ್ತು ಜನರಲ್ ಲಿಕ್ವಿಡು ಕೊಡ್ತಾನೆ ಇರ್ತೀವಿ. ಯಾವುದೇ ತರಕಾರಿಗಳಿದ್ರು ಜನರಲ್ ಲಿಕ್ವಿಡು ಮಲ್ಟಿನಲ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದರಲ್ಲೂ ಜನರಲ್ ಲಿಕ್ವಿಡು ಮತ್ತು ಬೋರನ್ನು ಜಿಂಕ್ ಇದು ಮೂರನ್ನು ಕಾಂಬಿನೇಷನ್ ಆಗಿ ಕೊಡ್ತೀವಿ. ಒಂದು ಹಾರ್ವೆಸ್ಟ್ ಆದಾಗ ಕೊಡ್ತಾನೆ ಇರ್ತೀವಿ, ಚೆನ್ನಾಗಿ ಕೆಲಸ ಮಾಡಿ. ಗೊನೆ ತೂಕ ಎಷ್ಟು ಬರ್ತಾ ಇದೆ? ಗೊನೆ ತೂಕ ಎಲ್ಲ ಮಿನಿಮಮ್ 15 ಇದೆ, ಮ್ಯಾಕ್ಸಿಮಮ್ 25 kg ಬರುತ್ತೆ. ಈ ಕ್ವಿಂಟಲ್ ನೇಂದ್ರ ಬಂದು ಹೆವಿ ಬರುವಂಥದ್ದು. ಸೊ ಇಲ್ಲಿ ನಮ್ಮ ತೋಟದಲ್ಲಿ ಬಂದೀಗ ಗೊತ್ತಿಲ್ಲದವ್ರಿಗೆ ಯಾರೂ ಇದನ್ನ ಮಂಜರಿ ನೇಂದ್ರ ಅಂತ ಹೇಳಲ್ಲ, ಓ ಕ್ವಿಂಟಲ್ ನೇಂದ್ರ ಇರ್ಬೋದು ಅಂತ ಹೇಳ್ತಾರೆ. ಯಾಕಂದ್ರೆ ಗೊನೆ ನೋಡಿ, ಮಂಜರಿ ಬಂದು ಮ್ಯಾಕ್ಸಿಮಮ್ ಬರೋದೇ ನಿಮಗೆ ಆಸ್ ಯೂಶುವಲ್ 15, 12 ಬರೋದು, ನಮ್ಮಲ್ಲಿ 25 kg ಬಂದಿದೆ. ಓಕೆ, ಅದು ಯಾವ ಪ್ರಾಡಕ್ಟ್ ಇಂದ? ನಿಮ್ಮ ಮಲ್ಟಿಪ್ಲೆಕ್ಸ್ ಆಲ್ಮೋಸ್ಟ್ ಮಲ್ಟಿಪ್ಲೆಕ್ಸ್ಗೆ ಯೂಸ್ ಮಾಡ್ತಾ ಇದೀವಿ ನಾವು. ಎಲ್ಲ ಬನಾನಾ ಸ್ಪೆಷಲ್ ಮತ್ತು ನಿಮ್ಮ ಜಿಂಕ್ ದೆನ್ ಸಮೃದ್ಧಿ. ಹೌದು, ಮತ್ತು ಇವಾಗ ಗ್ರೀನ್ ಪೊಟಾಶ್ ಕೊಟ್ಟಿದ್ದೀರಿ. ಸೊ ಚೆನ್ನಾಗಿದೆ ಎಲ್ಲ, ನಾವೂ ಯೂಸ್ ಮಾಡ್ತಾ ಇದ್ದೀವಿ, ನಮ್ಮ ಫಾರ್ಮರ್ಸ್ಗೂ ಅಡ್ವೈಸ್ ಮಾಡ್ತಾ ಇದ್ದೀವಿ ನಾವು ಯೂಸ್ ಮಾಡಿ ಅಂತೇಳಿ. ಸಮರಸ್ ಇದೆಲ್ಲ ಡ್ರಿಂಚಿಂಗ್ ಮಾಡಿದ್ರ ಅಥವಾ ಸ್ಪ್ರೇ ಮಾಡಿದ್ರ? ಇಲ್ಲ, ಸ್ಪ್ರೇ ಕೊಟ್ಟಿಲ್ಲ ಸರ್, ಡ್ರಿಂಚಿಂಗ್ ಮಾಡ್ತೀವಿ. ಸೊ ವಾಟರ್ ಸಾಲೆಬಲ್ ಡ್ರಿಪ್ಪಲ್ಲಿ ಕೊಡ್ತೀವಿ. ಓಕೆ, ಟೋನ್ ಫೀಡಿಂಗ್ ಏನಾರ ಮಾಡಿದ್ರೆ ನೀವು ಸುಳಿಗೆ ಮತ್ತೆ ಮಾಡಿದ್ರೆ ಏನೇನು ಮಾಡಿದ್ರೆ ಆ ಟೈಮಲ್ಲಿ? ಅವಾಗ ಸಮರಸ್ಸು, ಹಾಲ್ಬೋರು, ಹಾಲ್ಬೋರು, ಸಮರಸ್ಸು, ಓಕೆ, ದೆನ್ ಮೆಗ್ನಿಷಿಯಮ್ ಯೋಜನೆ ನಿಮ್ದು. ಓಕೆ, ಅದು ಕೊಟ್ಟ ಮೇಲೆ ನಿಮಗೆ ಹೇಗೆ ಅನಿಸ್ತದೆ ರಿಸಲ್ಟ್? ಚೆನ್ನಾಗಿ ಬರ್ತದೆ. ಅಂದರೆ ಅದು ಎಲೆಯಿಂದ ಎಲೆ ಗ್ಯಾಪ್ ಸಡನ್ ಆಗಿ ಬರ್ತದೆ, ಜೊತೆಗೆ ಗ್ರೋಥ್ ಚೆನ್ನಾಗಿರುತ್ತೆ. ಗ್ರೋತ್ ಚೆನ್ನಾಗಿರುತ್ತೆ, ಸ್ಟೆಮ್ ದಪ್ಪ ಆಗುತ್ತೆ. ಓಕೆ, ಓಕೆ. ಇದನ್ನ ಮತ್ತೆ ಕ್ರಾಂತಿಯದಲ್ಲಿ ಏನಾದ್ರು ಯೂಸ್ ಮಾಡಿದ್ರೆ ತಾವು? ಮಾಡಿದ್ದೀನಿ ಕ್ರಾಂತಿ ಯೂಸ್ ಮಾಡಿದೀವಿ, ಜೊತೆಗೆ ಈಗ ನಿನ್ನೆ ತಾನೇ ನಮ್ಮ ಫ್ರೆಂಡ್ ಯಾರೋ ಕೇಳಿದ್ರು ಉದ್ದಕ್ಕೆ ಸ್ಪ್ರೇ ಮಾಡೋಕೆ ಅಂದ್ಬಿಟ್ಟು. ಸೊ ಹೇಳಿದ್ವಿ ಉದ್ದಿಗೆ ಫ್ಲವರಿಂಗ್ ಸ್ಟೇಜಲ್ಲಿ ಕೊಟ್ರಪ್ಪ ಚೆನ್ನಾಗಿ ಬರ್ತದೆ ಅಂತ ಹೇಳಿ. ಬಂಚ್ ಸ್ಪ್ರೇಯಿಂಗ್ ಕೊಟ್ಟಿದ್ದಾರೆ ನೀವು ಗೊನೆಗೆ ಸಿಂಪಡಣೆ ಮಾಡ್ಲಿಕ್ಕೆ ಏನಾದ್ರು ಸಂಪೂರ್ಣ ಹಾಲ್ಬೋರು ಟ್ವಿನ್ ಸಂಪೂರ್ಣ ಕೊಟ್ಟಿದ್ದೀವಿ. ಓಕೆ, ಹಾಲ್ಬೋರ್ ಕೊಟ್ಟಿದ್ದೀವಿ. ಓಕೆ, ಜೊತೆಗೆ ಈ 50 to 34 ಪರ್ ಗ್ರಾಮ್ 1 liter ಹಂಗೆ. ಓಕೆ, ಮಲ್ಟಿಪ್ಲೆಕ್ಸ್ ಕಂಪ್ನಿ ಪ್ರಾಡಕ್ಟ್ ನೀವೇನು ಯೂಸ್ ಮಾಡಿದಾರಲ್ಲ, ಇದ್ರ ಬಗ್ಗೆ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಒಂದು 10 marks ಎಷ್ಟು ಮಾರ್ಕ್ಸ್ ಕೊಡಕ್ಕೆ ಪ್ರಯತ್ನ ಪಡ್ತಾರೆ? ಔಟ್ ಆಫ್ 4. ಮಲ್ಟಿಪ್ಲೆಕ್ಸ್ ರೈತ ಸುಖಿ ರೈತ.